ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಓ, ಇದೆಲ್ಲ ಮಾಡಿದ್ದು ನೀವಾ? ಫೀಸ್ ಕಟ್ಟೋದಕ್ಕೆ ಹಣ ಇಲ್ಲದೆ ಹೋದ್ರೆ ನೀನ್ ಏನ್ ಮಾಡ್ತೀಯ ಅಂತ ನೋಡ್ಬೇಕಾಗಿತ್ತು. ಅಕ್ಕ, ನಮ್ಮಅಮ್ಮ ನಂಗೆ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾರೆ, ನಮ್ ಜೀವನದಲ್ಲಿ ನಮ್ಗೇನಾದ್ರೂ ಕೆಟ್ಟದಾಗುವಾಗ ನಾವ್ ನೊಂದ್ಕೋಬಾರ್ದಂತೆ. ಯಾಕಂದ್ರೆ ಮೇಲಿರೋ ದೇವ್ರು ನಮ್ಗೆ ಕೆಟ್ಟದಾಗೋ ಹಾಗೆ ಮಾಡಿ ಜೀವನದಲ್ಲಿ ನಾವೇನೋ ಒಂದ್ ಪಾಠ ಕಲಿಬೇಕು ಅಂತ ಹಾಗ ಮಾಡ್ತಾನಂತೆ. ಅದಕ್ಕೆ ಆಗೋದೆಲ್ಲ ಒಳ್ಳೇದು ಅಂತ ಹೇಳ್ತಿರ್ತಾರೆ. ಇವತ್ ನೋಡಿ, ನನ್ಗೆ ಆ ಮಾತಿನ ಅರ್ಥ ಗೊತ್ತಾಯ್ತು. ಯಾಕೆ ಗೊತ್ತಾ ಹಲಿ ಅಕ್ಕ, ನೀವ್ ದುಡ್ಕದ್ದಿದ್ದು ಒಳ್ಳೇದಾಯ್ತು ಅಕ್ಕ. ನನಗಿದ್ರಿಂದ ಎರಡು ವಿಷಯ ಗೊತ್ತಾಯ್ತು. ಒಂದು, ನೀವೇನು ಅನ್ನೋದು ಅರ್ಥ ಆಯ್ತು. ಇನ್ನೊಂದು, ನಾನೇನು, ನನ್ನ ಶಕ್ತಿ ಏನು ಅನ್ನೋದು ನನಗೆ ಗೊತ್ತಾಯ್ತು. ಹೌದಾ? ಅಚ್ಚಚ್ಚಚ್ಚಚ್ಚೋ, ಅಷ್ಟೊಂದೆಲ್ಲ ಪಾಠ ಕಲ್ತ್ಬಿಟ್ಯಾ, ವೆರಿ ಗುಡ್. ಫೀಸ್ ಕಟ್ಟೋದಕ್ಕೆ ಒದ್ದಾಡ್ತಿರ್ತ್ಯಾ, ನೀನ್ ಮತ್ತೆ ನನ್ ಮುಂದೆ ಬರ್ತ್ಯಾ, ಕೈ ಚಾಚ್ ನಿಲ್ತೀಯ ಅಂತೆಲ್ಲ ಅನ್ಕೊಂಡಿದ್ದೆ. ನನ್ ಖುಷಿನೆಲ್ಲ ಕಿತ್ಕೊಂಡ್ಬಿಟ್ಯಲ್ಲ ಪುಟ್ಟ, ನನ್ನ ಉದ್ದೇಶ ಎಲ್ಲ ಹಾಳಾಗೋಯ್ತು. ಅಕ್ಕ, ಕೆಟ್ಟುದ್ದೇಶ ಇಟ್ಕೊಂಡಿರೋ ನೀವು ಒಂದು ಬಾಗ್ಲು ಮುಚ್ಚಿದ್ರೆ, ಒಳ್ಳೆ ಉದ್ದೇಶ ಇಟ್ಕೊಂಡಿರೋ ನಮ್ಮಂಥವ್ರಿಗೆ ಆ ದೇವ್ರು ನೂರು ಬಾಗ್ಲು ತೆಗಿತಾನಂತೆ. ಮೀರಂಗೆ ನಿಮ್ಮುಂದೆ ತಲೆ ತಗ್ಸೋ ಅಂತಹ ಗತಿ ಇನ್ನೂ ಬಂದಿಲ್ಲ, ಬಹುಶಃ ಬರೋದೂ ಇಲ್ಲ ನೋಡಿ. ಯಾಕೆ, ಎಲ್ಲಿಗೆ ಹೊರಟೆ? ಸಾಕೇತ ನಿಕೇತ್ ಹತ್ರ ಫಿಟ್ಟಿಂಗ್ ಇಡೋದಕ್ಕ? ಚೇಚೆ ಅಹಲ್ಯ ಅಕ್ಕ, ಈ ವಿಷಯದಲ್ಲಿ ನಾನು ನಿಮ್ಮನ್ನ ಮಾಫ್ ಮಾಡ್ತಿದ್ದೀನಿ, ಕ್ಷಮಿಸ್ಬಿಡ್ತಿದ್ದೀನಿ. ಬಿ ಹ್ಯಾಪಿ, ಎಂಜಾಯ್ ಮಾಡಿ, ಓಕೆ? ಮೋಸ ವಂಚನೆನಲ್ಲ. ಬೈ ದ ವೇ, ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನೀವ್ ಮಾಡಿದ ಕೆಲ್ಸದಿಂದ ನೀವ್ ಯಾವ ಮಟ್ಟಕ್ಕೆ, ನೀಚತನಕ್ಕೆ ಇಳಿಬಹುದು ಅಂತ ನೀವಾಗೆ ತೋರಿಸ್ಕೊಟ್ರಿ.
ಆದ್ರೆ ಬದಲಾಗದೇ ಇರೋ ಒಂದೇ ಒಂದ್ ಜೀವಿ ಅಂದ್ರೆ ಅದು ನೀನು ಅಂತ ಹೇಳ್ತಾ ಇದ್ದೆ. ಯಾಕೋ ಇನ್ಯಾಕೋ ದುಡ್ಡನ್ನ ಕಳ್ಕೊಂಡೆ ಅಂತ ಮಧ್ಯಾಹ್ನದಿಂದ ದುಡ್ಡಿಗೋಸ್ಕರ ಅರಿತಾ ಇದೆಯಲ್ಲ ಅದಕ್ಕೆ. ಮೀರಾ ದುಡ್ಡು ಸ್ಕೂಟಿಲೇ ಇದ್ರು ಊರೆಲ್ಲ ಸುತ್ತಿದ್ದಾಳೆ ಅಂದ್ರೆ ನಂಗಂತೂ ತುಂಬಾ ಆಶ್ಚರ್ಯ ಆಗ್ತಿದೆ. ನಮ್ಮ ಹತ್ರ ಯಾವತ್ತು ಸುಳ್ಳು ಹೇಳಲ್ಲ. ಇದೊಂದು ಅಪರಂಜಿ ಬಂಗಾರ. ಹೂ ಅದಕ್ಕೆ ಇದ್ರ ತರಲೆ ತುಂಟತನ ದರ್ಪ ಕೋಪ ಎಲ್ಲ ತೋರಿಸುತ್ತೆ. ಆದ್ರೆ ಇದ್ರ ಮನಸ್ಸಲ್ಲಿ ಮೋಸ ಇಲ್ಲ. ಆದ್ರೆ ಇವತ್ತು ನಿಮ್ ನಂಬಿಕೆನೆಲ್ಲ ಸುಳ್ಳು ಮಾಡ್ಬಿಟ್ಟೆ ನಾನು. ನೀವೆಷ್ಟೇ ಕೇಳಿದ್ರು ನಿಜ ಹೇಳಿ
ಹಾಯ್ ಅಕ್ಕ. ಅಕ್ಕ ಯಾಕೆ ಮುಖ ಹಮ್ಮ ಅನ್ಕೊಂಡಿದ್ಯಾ, ಏನಾಯ್ತು? ಏನಿಲ್ಲ. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ಲೇ ಅಮ್ಮು, ಕೇಳ್ದೇನೆ ಕಥೆನ. ಇವಳು 10,000 ರೂಪಾಯಿ ಬ್ಯಾಗಲ್ಲಿ ಇಟ್ಕೊಂಡಿದ್ಲಂತೆ. ಅದು ಅಪ್ಪಿ ತಪ್ಪಿ ಹೇಗೋ ಸ್ಕೂಟಿ ಡಿಕ್ಕಿಲಿ ಬಿದ್ದೋಯ್ತಂತೆ. ಅದನ್ನು ಅವಳು ನೋಡ್ಕೊಂಡಿರ್ಲಿಲ್ವಂತೆ. ಎಲ್ಲಿ ಕಳ್ಕೊಂಡ್ಬಿಟ್ನೋ ಅಂತ ಊರೆಲ್ಲ ಓಡಾಡಿದ್ಲಂತೆ. ಕೊನೆಗೆ ಸ್ಕೂಟಿ ಡಿಕ್ಕಿ ಓಪನ್ ಮಾಡಿ ನೋಡಿದ್ರೆ ಅಲ್ಲೇ ಇತ್ತಂತೆ. ಅಲ್ಲ ಕಣೆ, ಯಾರಾದರೂ ಇದನ್ನು ನಮ್ಮ ಮಾತೇನೆ? ಇದಕ್ಕೆ ಹೇಳೋದು ಆ ಹುಡುಗಿ ಮಾತು ಬರೀ ಬಣ್ಣದ ಮಾತು ಅಂತ. ಎಷ್ಟು ಸುಳ್ಳು ಹೇಳ್ತಾಳೆ ನೋಡು. ಈ ರೀತಿ ಸುಳ್ಳು ಹೇಳಿ ಹೇಳಿ ಅದಿನ್ನೇನೇನು ಮೋಸ ಮಾಡಿದಾರೆ ಇವರೆಲ್ಲ. ಇಂಥ ಸುಳ್ಳಿನ ನೀನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತೀಯ, ಅವ್ರ ಥರ ಇರಬೇಕು ಅಂತ ಮಾತಾಡ್ತೀಯ. ಅಹಲ್ಯ, ತುಂಬಾ ಟೆನ್ಸ್ಡ್ ಆಗಿರ್ತೀರ, ಗಾಬರಿ ಆಗಿರ್ತೀರ ಅಂತ ಅನ್ಕೊಂಡೆ. ನಿಜ ಏನ್ ಕಳ್ಕೊಂಡಿದ್ರೆ? ಅಹಲ್ಯ ಅವರೇ, ನಾನು ಅನಿ ಮೀರಾ ದಿನಾ ರಾತ್ರಿ ನಮ್ಮ ಮನೆ ಟೆರೆಸ್ ಮೇಲೆ ಸೇರ್ತಾ ಇದ್ವಿ. ಗಂಟುಗಟ್ಟಲೆ ಮಾತಾಡ್ತಿದ್ವಿ, ಹರಟೆ ಹೊಡಿತಿದ್ವಿ, ಅವತ್ತಿನ ದಿನ ನಡೆದ ಘಟನೆಗಳನ್ನೆಲ್ಲ ಶೇರ್ ಮಾಡ್ಕೋತಿದ್ವಿ. ಅದರಲ್ಲಿ ತಮಾಷೆ ಇರ್ತಿತ್ತು, ಕಾಲೆಳೆಯೋದಿರ್ತಿತ್ತು, ಕಿಚಾಯಿಸೋದಿರ್ತಿತ್ತು, ಸಮಾಧಾನ ಮಾಡೋದಿರ್ತಿತ್ತು, ಎಲ್ಲ ತರದ ಭಾವನೆಗಳು ಇರ್ತಿತ್ತು. ಈ ಮದ್ವೆ ಗಡಿಬಿಡಿಯಿಂದ ಹಾಗೆ ಮನೇಲಿ ನಡೆದ ಕೆಲವು ಇನ್ಸಿಡೆಂಟ್ಗಳಿಂದ ನಾವು ಮೂರು ಜನ ಒಟ್ಟಿಗೆ ಸೇರೋಕ್ಕೂ ಆಗಲಿಲ್ಲ, ನಮ್ಮ ಫೀಲಿಂಗ್ಸ್ನ ಹಂಚ್ಕೊಳ್ಳೋದಕ್ಕೂ ಆಗಲಿಲ್ಲ. ಈಗ ಮೀರಾ ಕಾಣೆ ಆಗಿದ್ದು ಅದಕ್ಕೊಂದು ದಾರಿ ಆಯಿತು. ತುಂಬ ದಿನದ ನಂತರ ನಾವು ಮೂರು ಜನ ಒಟ್ಟಿಗೆ ಕೂತ್ ಮಾತಾಡಿದ್ದಕ್ಕೆ ಮನಸ್ಸು ಹಗುರ ಆಯಿತು. ನಿಮಗೆ ಖುಷಿ ಆಯ್ತಲ್ಲ, ನನಗೂ ಖುಷಿನ. ಅಲ್ಲೇ ಅವರೇ, ಮೂವಿ ಮಿಸ್ ಆಯ್ತು ಅಂತ ನಿಮ್ಗೇನು ಬೇಜಾರಿಲ್ಲ ತಾನೆ? ಇಲ್ಲ, ಮೀರಾ ಇಲ್ಲದೆ ಮೂವಿಗಾದ್ರೂ ಹೇಗೆ ಹೋಗಕ್ಕಾಗ್ತಿತ್ತು? ಸಿನಿಮಾಗೆ ಇವತ್ತಲ್ಲ ಅಂದರೆ ನಾಳೆ ಹೋಗ್ಬೋದು, ಆದರೆ ಸಿನಿಮಾದಿಂದ ಸಿಗೋ 10ರಷ್ಟು ಖುಷಿ ನಿಮಗೆ ಈಗ ಸಿಕ್ಕಿದೆಯಲ್ಲ, ಅದೇ ಸಂತೋಷ.
ಇವಳು ಯಾವತ್ತೂ ಈಗೇನೆ. ಒಂದು ರೂಪಾಯಿನೂ ಆಚೀಚೆ ಆಗೋದಕ್ಕೆ ಬಿಡಲ್ಲ. ಲೆಕ್ಕದಲ್ಲಿ ದುಡ್ಡಿನ ವಿಷಯದಲ್ಲಿ ಪಕ್ಕಾ.